ಪಂಚರ್ ಆಗ್ಬಿಟ್ಟಿದೆ. ತತ್ತೇರಿಕ ಟ್ಯಾಕ್ಸಿ. ರೈಟ್ ರೈಟ್ ಅಪ್ಪ. ಹೋಗ್ತೀನಿ ಹೋಗ್ತೀನಿ. ರೈಟ್ ಹೋಗ ಅಂತ ಹೇಳ್ತಾ ಇದ್ರೆ ಏನ ನೀನು? ಆ ಕಡೆ ಟ್ರಾಫಿಕ್ ಜಾಸ್ತಿ, ಈ ಕಡೆ ಹೋಗ್ತೀನಿ ಇರಿ ಸ್ವಾಮಿ. ಸರ್ ಸರ್ ಇಡ್ಕೊಳ್ಳಿ ಸರ್ ಇಡ್ಕೊಳ್ಳಿ. ಹಲೋ ಪೊಲೀಸ್ ಸ್ಟೇಷನ್, ನಾನೇ ಚಿಗ್ಗಾಮಿ. ಇನ್ನಾದ್ರೂ ಚಿಂತೆ ಮಾಡಬೇಡಿ ಸಾವುಕಾರ್ರೆ, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಸಾರಿ, ಮಗನೇ ಮುಖ ಏನ ನೋಡ್ತೀಯ? ನಾನು ಸ್ಮಗ್ಲರ್ ಅಲ್ಲ ಸರ್. ಮತ್ತೆ ಹಾಕೋಡ್ದೆ? ನನಗೆ ಪೊಲೀಸ್ ನೋರ್ ಕಂಡ್ರೆ ತುಂಬಾ ಭಯ ಸರ್. ಒಂದೊಂದ್ಸರಿ ಕಾಕಿ ಬಟ್ಟೆ ಹಾಕಿರೋ ಬಿಟಿಎಸ್ ಕಂಡಕ್ಟರ್ ಡ್ರೈವರ್ ನೋಡಿದ್ರು ಎದ್ರಕೊಂಡ್ಬಿಡ್ತೀನಿ ಸರ್. ಸುಳ್ಳು ಹೇಳ್ತೀನಾ ಸರ್? ಇವನು ಸ್ಮಗ್ಲ್ ಮಾಡ್ದ ಐದು ಸಾಮಾನು ಡಿಕ್ಕಿಯಲ್ಲಿದೆ. ನನ್ ಮಕ್ಕಳಿಗೆ ಅಂತ ಬೊಂಬೆ ತಗೊಂಡಿದ್ದೀನಿ ಸರ್. ಏನ್ ರಾಘವ ನೀನು, ನಮ್ ಪೊಲೀಸ್ ನೋರ್ನ ಊರೆಲ್ಲ ಓಡಾಡಿಸ್ಬಿಟ್ಟಿಲ್ಲ ಸರ್? ಅದು ಚರಸ್ ಬಾಕ್ಸ್ ಬದಲು ಬೊಂಬೆ ಬಾಕ್ಸ್ ಇಡ್ಸಿ ನನ್ನನ್ನು ಆಪತ್ತಿನಿಂದ ಕಾಪಾಡ್ಬಿಟ್ರಲ್ಲ ಸಾವುಕಾರ್ರೆ. ಪಾಟೀಲ ಸಾವುಕಾರ್ರೆ, ಎಲ್ಲಾ ಟೈಮ್ನಲ್ಲೂ ಕಾಲ ಹೀಗೆ ಇರುತ್ತೆ ಅಂತ ತಿಳ್ಕೋಬೇಡ. ಮುಂದೆ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಸರಿ ಸಾವುಕಾರ್ರೆ. ನಾಗರಾಜ, ಈ ಬಾಕ್ಸ್ ನ ಕೊಠಾರಿಗೆ ತಲುಪಿಸಿ. ಸರಿ ಸಾವುಕಾರ್ರೆ. Good morning, father. Good morning, mommy. God bless you, my friend. Now, ನಿನ್ನ ಹೆತ್ತವ್ರ ಅಲ್ದೇ ಇದ್ರು ಹೆತ್ತವ್ರಿಗಿಂತ ಹೆಚ್ಚಾಗಿ ರೆಸ್ಪೆಕ್ಟ್ ಕೊಡ್ತಾ ಇದೆಯಾ, my dear son? Take coffee. Thank you. ಹೆತ್ತವ್ರನ್ನ ಮಾತ್ರ ನನ್ನ ತಂದೆ ತಾಯಿ ತಿಳ್ಕೊಂಡಿಲ್ಲ. ಅನಾಥನಾದ ನನ್ನನ್ನ ಸಾಕಿ ಬೆಳೆಸಿ ನಿಮ್ ಬ್ಯಾಂಕಿಂದ ನನಗೆ ಟ್ಯಾಕ್ಸಿ ತಗೊಳಕ್ ಸಾಲ ಕೊಡಿಸಿ ಇರೋಕ್ ನಿಮ್ ಹಳೆ ಮನೆನೂ ಬಿಟ್ಕೊಟ್ಟು ನನ್ನ ಕಾಲಮಾನ ನಿಂತ್ಕೊಂಡು ಜೀವನ ಮಾಡೋ ದಾರಿ ತೋರಿಸ್ಕೊಟ್ಟು ಮಗನಿಗಿಂತೂ ಹೆಚ್ಚಾಗಿ ನೋಡ್ಕೊತಾ ಇದ್ದೀರಾ. ರಾಘವ, ಮಕ್ಕಳಿಲ್ದಿರೋ ಇವರಿಗೆ ನೀನು ಚಿಕ್ಕ ಮಗ, ನಾನು ದೊಡ್ಡ ಮಗ, ಅಲ್ವೇ ಫಾದರ್? ಓಹ್, ಇಟ್ಸ್ ಆಲ್ರೆಡಿ 9:30. ಮೇರಿ, ಟು ದ ಬ್ಯಾಂಕ್. ಬೈ ಬೈ. ಬೈ. ವಿಲಿಯಂ, ಬಿ ಆನ್ ಟೈಮ್ ಫಾರ್ ಲಂಚ್. ಓಹ್.
ಸದ್ಯ ಅನ್ಕೊಂಡಿದ್ದೆ ಬಾಬಾ ಕಾಲೇಜ್ ಹೋಗೋಣ. ನಮ್ ಕಾಲೇಜ್ ಲೆಫ್ಟ್ ತಾನೇ ಇರೋದು, ರೈಟ್ ಹಾಕೆ. ಕಾಲೇಜ್ ಸರಿ, ನನಗೂ ಗೊತ್ತು, ನೀನ್ ರೈಟ್ಗೆ ಹೋಗು. ಹ್ಮ್ ಸರಿ. ಇದಕ್ಕೆ ಹಾಕಕ್ಕು ಮುಂದೆ ಬಾ, ಹೇಳ್ತೀನಿ. ಅರಳಿ ಮರ ಅಂದ್ರೆ ಶ್ರೀಮನ್ನಾರಾಯಣ, ದೇವಿನ ಮರ ಅಂದ್ರೆ ಮಹಾಲಕ್ಷ್ಮಿ, ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲಪ್ಪ. ಯುನು ಯುಗ ಯುಗಗಳಿಂದ ಶ್ರೀಮನ್ನಾರಾಯಣ ಮತ್ತೆ ಮಹಾಲಕ್ಷ್ಮಿ ಪತಿ ಪತ್ನಿಯರಾಗಿ ಇದ್ದಾರೆ. ಅದಕ್ಕೆ ಆ ಎರಡು ಮರಗಳು ಪ್ರೀತಿ ಪ್ರೇಮಕ್ಕೆ ಸಂಕೇತವಾಗಿದೆ. ಈಗ ನಾವು ಹೋಗ್ತಿರೋ ಸ್ಥಳಕ್ಕೆ ಪ್ರೇಮವಾಹಿನಿ ಅಂತ ಹೆಸರು. ಅಲ್ಲೊಬ್ರು ಹಿರಿಯರಿದ್ದಾರೆ, ಹೋಗ್ ನೋಡ್ಕೊಂಡು ಬರೋಣ. ಮಗು, ಈ ಮೂರು ಗೋಲುಗಳನ್ನ ಆ ಶೂಲದ ಮಧ್ಯದಿಂದ ಹಾಕು. ಮೂರು ಗೋಲುಗಳು ಈ ಹಳದಲ್ಲಿ ಬಿದ್ರೆ ಖಂಡಿತ ನಿನ್ನ ಪ್ರೇಮ ಲಭಿಸುತ್ತೆ. ತಗೋ ಮಗು, ಹೋಗು. ಅಂದ್ರೆ ನನ್ನ ಪ್ರೇಮ ನಂಗೆ ದಕ್ಕೋದಿಲ್ವಾ ಸ್ವಾಮಿ? ಅಧೈರ್ಯ ಪಡಬೇಡ ಮಗು, ಪರಿಹಾರಕ್ಕೆ ಮತ್ತೊಂದು ದಾರಿ ಇದೆ. ಈ ಪವಿತ್ರವಾದ ಶೂಲದ ಮೇಲೆ ನಿನ್ನ ಹೆಬ್ಬೆಟ್ಟಿನಿಂದ ಮೂರು ತೊಟ್ಟ ರಕ್ತ ಬಿಡುವಂತೆ ಮಾಡು. ಈ ದೇವಿ ನಿನ್ನ ಪ್ರೇಮ ಫಲಿಸುವಂತೆ ಮಾಡ್ತಾಳೆ. ಈ ದೇವಿ ನೀನ್ ಅನ್ಕೊಂಡಿರೋ ಹುಡುಗನ ಜೊತೆಯಲ್ಲಿಯೇ ಮದುವೆ ಮಾಡಿಸ್ತಾಳೆ. ಹೋಗ್ಬಿಡು ಬಾಮ್ಮ. ಸ್ವಾಮಿ, ನಮಗೂ ಗೋಲಿಗಳನ್ನ ಕೊಡಿ. ಮಾಧುರಿ, ವಿಷ್ಣು, ನಿನಗಿರೋ ಭಯ ನೋಡಿದ್ರೆ ನನಗೂ ಭಯ ಆಗ್ತಿದೆ. ನಮ್ಮ ಪ್ರೇಮ ಫಲಿಸುತ್ತೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಕರ್ಕೊಂಡು ಬಂದೆ. ನೀನು ಗೋಲಿಗಳನ್ನ ಹಾಕು. ಮಾಧುರಿ, ನಕ್ಕೋ ಭಯ ಆಗ್ತಿದೆ, ನೀನು ಹಾಕು. ನೀನೇ ಹಾಕ್ಬೇಕು. ನಾನಾ? ವಾಣಿ ಮಾಡ್ಲ ಬೋಣಿ. ಹಾಯ್ ಕಮಲ, ಬಾರ್ಸ್ಲ ತಬ್ಲ ನಾಚಿ ಕೆಟ್ಟವ್ರ. ಶಿವ, ಯಾಕೋ ಗಾಳಿ ತರ್ತೇನೆ. ಈಗ ಬರೀ ಚಕ್ರದ ಗಾಳಿ ತರ್ತೇನೆ. ಇನ್ನೊಂದು ಸಲ ನಿನ್ ಮಾಧುರಿ ಜೊತೆ ಕಾಲೇಜಿಗೆ ಬಂದ್ರೆ ನಿನ್ ಗಾಳಿನೇ ತೆಗಿತೀನಿ. ಅದು ನಮ್ಮ ಇಷ್ಟ. ಐ ಆಮ್ ಲವಿಂಗ್ ವಿಷ್ಣು. ಐ ವಾಂಟ್ ಟು ಲವ್ ಯು. ಐ ಆಮ್ ಲವಿಂಗ್ ಯು. ಶಟ್ ಅಪ್. ಯು ಶಟ್ ಅಪ್. ಬಹುಶಃ ಇದ್ರ ಸಿಕ್ಕಿದ ಪುರುಷನ್ ಮಾಡಕ್ ಹೊಡಿದ್ರ ನಾಟ್ಕಾದ್ರೆ ನಿನಗೆ. ಇಂತ ಹೆಣ್ಣಿಗೆ ಎಂತ ಗಂಡ ಸರಿ? ನಮ್ ಶಿವು ಅಂತ ಗಂಡೇ ಸರಿ. ನೋಡ್ಲ ಮಾಧುರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಂತ ಸಲಹೆ ಕೊಟ್ಟಿದ್ದಾರೆ. ನಿನಗೆ ಸರಿಯಾದ ಜೋಡಿ ಇವನಲ್ಲ, ನಾನು. ಬಾ ಹೋಗೋಣ. ಬಂದು ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಯಾಕಲ್ಲಿಂತಿದ್ರಿ? ಏನ್ ಮಾಡ್ತಿದ್ರಿ? ಏನೂ ಇಲ್ಲ ಸರ್, ನಮ್ಮ ವಿಷ್ಣು ಗಡಿ ಪಂಚರ್ ಆಗಿತ್ತು, ಸಹಾಯ ಮಾಡ್ತಾ ಇದ್ವಿ. ಸರ್ ಸರಿ, ಕ್ಲಾಸ್ಗೆ ಟೈಮ್ ಆಯ್ತು, ಹೋಗಿ. ಸರಿ. ಶ್ರೀ ಗಂಟೇಶ್ವರಾಯ ನಮಃ, ಓಂ ಗಂಡೇಶ್ವರಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಪ್ರಸಾದ ಪ್ರಸಾದ ತಗೊಳ್ಳಿ ಅಮ್ಮ, ಮಂಗಳಾರತಿ ತಗೊಳ್ಳಿ. ಓಂ ಹತ್ರ ಮಧೋ ಪೂರ್ಣಿಮಾತಿ ಮನೋಭ್ಯೋ ಸಾಧಯತಿ ಏಕದ ಬ್ರಹ್ಮಣ ಉಪಾರತಿ ಏಕದೈವ ಯಜಮಾನಸ್ಯ ಆಯುಸ್ತೇ ಮಧುವಾತ. ನೂರ ಚೆನ್ನಾಗಿ ಬಾಳಮ್ಮ. ಹ್ಯಾಪಿ ಬರ್ತ್ಡೇ ಮಧುರಿ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಧುರಿ. ಥ್ಯಾಂಕ್ ಯು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಏನಮ್ಮ, ಕಾಲೇಜಲ್ಲಿ ಮತ್ತೆ ಏನಾದ್ರು ಗಲಾಟೆ ಇದೆಯಾ? ಹಾಗೇನಿಲ್ಲ ಅಣ್ಣ. ಹಾ, ಹಾಗೇನಾದ್ರೂ ಇದ್ರೆ ಹೇಳು, ಅವ್ರು ಯಾರೇ ಆದ್ರೂ ಕತ್ತರಿಸಿ ತುಂಡ್ ತುಂಡ್ ಮಾಡಾಕ್ ಬಿಡ್ತೀನಿ. ಏ ವಿಷ್ಣು, ಇವತ್ತು ಮಾಧುರಿ ಬರ್ತ್ಡೇ, ಹೋಗಿ ವಿಶ್ ಮಾಡಿ ಬಂದೆ ತಾನೆ. ವಿಶ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗೋದೆ ಕಣೋ. ಆದ್ರೆ ಅವ್ರ ಅಣ್ಣ ಇದ್ದ, ಅವ್ನು ನೋಡಿ ಹೆದರಿಕೆ ಆಯ್ತು. ಅಂಥದ್ರಲ್ಲಿ ನನ್ನ ಪ್ರೀತಿ ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಪ್ರಾಣನೇ ತೆಗ್ಬಿಡ್ತಾನೆ ಕಣೋ. ಅದಕ್ಕೆ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ಅಯ್ಯೋ ವಿಷ್ಣು, ನೀನ್ ಈ ತರ ಹೆದರ್ಕೊಂಡ್ರೆ ಹೇಗೋ ಅಲ್ಲ, ಅವಳು ಅದೆಷ್ಟು ಇಷ್ಟಪಡ್ತಾಳೆ ಗೊತ್ತಾ ನಿನ್ನ? ನನಗೂ ಆಸೆ ಇದೆ ಕಣೋ, ಆದ್ರೆ ನೆರವೇರಲ್ಲ. ನಾನು ಅವನಿಂದ ದೂರ ಇದ್ರೆ ಅವ್ರ ಅಣ್ಣ ಸೆಲೆಕ್ಟ್ ಮಾಡಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರ್ತಾಳೆ ಕಣೋ. ಅದಕ್ಕೆ ನಾನು ಅವನಿಂದ ದೂರ ಇರ್ತೀನಿ ಕಣೋ. ನಿನ್ನ ನಿರ್ಧಾರ ಸರಿಯಲ್ಲ ಕಣೋ. ಅವಳು ನಿನ್ನನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಸುಖವಾಗಿರ್ತಾಳೆ ಹೊರತು, ಅವಳ ಅಣ್ಣ ನೋಡಿರೋ ಹುಡುಗನ ಮದುವೆ ಮಾಡ್ಕೊಂಡ್ರೆ ಖಂಡಿತ ಸುಖವಾಗಿರಲ್ಲ. ಹೇಳು, ನೀನು ಅವಳನ್ನ ಪ್ರೀತಿಸ್ತಾ ಇದೆಯೋ ಇಲ್ವೋ? ಪ್ರೀತಿಸ್ತೀನೋ? ಆದ್ರೆ ನಾವಿಬ್ರು ಒಂದಾಗಿರೋದು ಅವಳ ಅಣ್ಣಗೆ ಇಷ್ಟ ಇಲ್ಲ. ನಾನು ಅವಳಿಗೊಬ್ಬ ಅಣ್ಣ ಅನ್ನೋದನ್ನ ಮರೆತ್ಬಿಟ್ಟೇನೋ? ಏನಾದ್ರೂ ಒಂದು ಉಪಾಯ ಮಾಡಿ ನಿಮ್ಮಿಬ್ಬರನ್ನ ನಾನು ಒಂದು ಮಾಡ್ತೀನಿ. ನೀನ್ ನಿಮ್ಮ ತಂದೆ ತಾಯಿಗಳನ್ನ ಒಪ್ಸು. ಅವಳ ಅಣ್ಣನ್ನ ಒಪ್ಸೋ ಜವಾಬ್ದಾರಿ ನಂದು. ಸರಿ ಕಣೋ. ವಿಷ್ಣು, ವಿಷ್ಣು, ಮಾಧುರಿ ಪ್ರೇಮ ವಾಹಿನಿ ಬೆಟ್ಟ ಹತ್ರ ಹೋಗ್ತಿದ್ದಾಳೆ. ನಾವು ಹೇಳಿದ ಕೇಳಿಸ್ಕೊಂಡು ಅಂತ ಕಾಣಿಸ್ತು ಕಣೋ.